ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರ ಸಿಟ್ಟು ಇವತ್ತು ಕೂಡ ಮುಂದುವರೆದಿದೆ. ಕೊತ ಕೊತ ಅಂತ ಇದ್ದಾರೆ. ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಕೊತ ಕೊತ ಅನ್ನೋದನ್ನ ಮುಂದುವರೆಸಿದ್ದಾರೆ. ಕನಕಪುರದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ವಿರುದ್ಧನೇ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನಮ್ಮ ಭದ್ರಕೋಟೆಗೆ ಬಿಲ ತೋಡಿತು ಯಾರು ಅಂದ್ರೆ JDS ನಿಂದ ಕೆಲವರನ್ನ ಒಳಗೊಳಗೆ ಕಾಂಗ್ರೆಸ್ ಹಸ್ತದ ಆಪರೇಷನ್ ಮೂಲಕ ಸೆಳೆದಿದ್ದು ಯಾರು ಅಂತ ಕೇಳಿದ್ದಾರೆ. ನನ್ನ ಮಗನಿಗೆ ನೀವು ಬೆನ್ನಿಗೆ ಚೂರಿ ಹಾಕಿದ್ರಿ, ನಾನು ಹಾಗೆ ಮಾಡಿದ್ರೆ 2019ರಲ್ಲಿ ಡಿ ಕೆ ಸುರೇಶ್ MPನೇ ಆಗ್ತಿರ್ಲಿಲ್ಲ, ನೀವು ಕನಕಪುರದಲ್ಲಿ ಎಷ್ಟು ಮನೆ ಹಾಳು ಮಾಡಿದ್ದೀರಿ ಅಂತ ಗೊತ್ತು ಅಂತೆಲ್ಲ ಹೇಳಿದ್ರು. ಅಭಿಮನ್ಯನ ಕತೆ ಈ ನಿಖಿಲ್ ಕುಮಾರಸ್ವಾಮಿಗೆ ಮಾಡಿದ್ರಿ, ಒಂದು ಕಡೆ ಬಂದು ಕೈ ಎತ್ತಿದ್ರೆ, ಇನ್ನೊಂದು ಕಡೆ ಬಂದು ಹಿಂದ್ಗಡೆ ಬೆನ್ನಿಗೆ ಚೂರಿ ಇಟ್ಟಿರಿ. ಸಿದ್ದರಾಮಯ್ಯ ಅವ್ರು ಹೇಳಿಲ್ವೇ ನಿಖಿಲ್ ಕುಮಾರಸ್ವಾಮಿ ಸೋಲಿಸಿದ್ದು ನಾವೇ, ಕಾಂಗ್ರೆಸ್ನವರು ಸೋಲಿಸ್ದು ಅಂತ ಹೇಳಿ. ನೀವು ಅಷ್ಟೊಂದು ನಮಗೆ ರಕ್ಷಣೆ ಕೊಟ್ಟವರು ಪಾಪ, ರಾಮನಗರದಲ್ಲಿ ಬಿಲ ಕೊಡದಿದ್ದು ಯಾರು? ಭದ್ರಕೋಟೆ ರಾಮನಗರ ಜನತಾದಳಕ್ಕೆ, ರಾಮನಗರಕ್ಕೆ ಎಂಟ್ರ್ ಆಗೋಕ್ಕಾಗಿರಲಿಲ್ಲ. ನೀವು ಅಣ್ಣ ತಮ್ಮಂದರು ರಾಮನಗರಕ್ಕೆ ಹೊಂದಾಣಿಕೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಬೈ ಎಲೆಕ್ಷನ್ನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡೋದು ಅಲ್ಲ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ 2019 ರಾಮನಗರದಲ್ಲಿ 60,000 ಲೀಡ್ ಕೊಟ್ಟರು, ಇಲ್ಲಿ ಒಂದು 20 ಲೀಡ್ ಬಂತು, ಚನ್ನಪಟ್ಟಣದಲ್ಲಿ ಲೀಡ್ ಕೊಟ್ಟರು, ನಮ್ಮ ಕುಣಿಗಲ್ಲಲ್ಲಿ